ಬರ್ತಾವ್ ರೀ. ಹುಳ ಅಂತೀರ ಏನಂತ? ನಾವು ಜಂತ ಅಂತೀವ್ರಿ. ಜಂತ ಬರ್ತಾವ? ಹ್ಮ್ ಬರ್ತಾವ್ರಿ. ಜಂತ ಬಂದ್ರೆ ಏನ್ ಹಾಕಾವು? ಜಂತ ಆದ್ರ ಮನೆಗೆ ಆಡುಗಳಿಗೆ ಬೆಳಿನಿಕ್ ಆಗಂಗಿಲ್ರಿ. ಬೆಳಿನಿಕ್ ಆಗಂಗಿಲ್ರಿ, ಸಣ್ಣ ಆಗಕತ್ತಿರ್ತಾವ್ರಿ, ಸರ್ಗತಾವ್ರಿ. ಸರಿಗಿರ ಅಂತಾವ ಮುಂದ ಉಪಚಾರ ಆಗ್ಲಾರ್ಕ ಮಾರ ವ್ಯಾಪಾರಕ್ಕೆ ಹೋದ್ರಿ ಜಾಸ್ತಿ ರೊಕ್ಕ ಬರಂಗಿಲ್ರಿ. ಮತ್ತೆ ಒಂದ್ ಜೊತೆ ದಿಪ್ಪ ಆಗಿ ದಮ್ಮ ಆದ್ವು ಅಂದ್ರೆ ರೀ ಯಾರ ಜಾಸ್ತಿ ರೊಕ್ಕ ಬರ್ತಾವ ರೀ. ದಪ್ಪ ಚಲೋ ಇದ್ರ ಜಂತು ಇಲ್ದ್ರೆ ಚಲೋ ಆಗ್ತಾವ? ಹಾ ಆಗ್ತಾವ ರೀ. ಚಲೋ ಆಗ್ತಾವಲ್ಲ ಅವಕ್ಕೆ ಎಷ್ಟು? ಒಂದ್ ಮೇಕೆಗಿಂತ ಒಂದು ಚಲೋ ಆಗಿರೋ ಬೆಳೆದ ಮೇಕೆಗ ಆಡಿಗೆ ಎಷ್ಟು ದುಡ್ಡು ಸಿಗ್ತದೆ? ಅದ್ರ ಹೆಚ್ಚು ಸಿಕ್ಕರು ಬೌರಿ ಒಂದ 2,000-3,000 ಹೆಚ್ಚು ಸಿಗ್ತಾವ ರೀ. ಹೊರಗಿದ ಮೇಕೆ ಹೊರಗಿದ ಆಡುಗಾರ ಎಷ್ಟು ಸಿಗ್ತಾವ? ಸರ್ಗಿದ ಆದ ಕಾತ 2,000 ಹೋಗದಾಗ 1,000 ಹೋಗ್ತೈತ್ರಿ. ಕಡಿಮೆ ಆಕೈತ್ರಿ. ಏನ್ ಮಾಡ್ತೀರಿ ನೀವು ಜಂತು ಆದ್ರೆ ಅದಕ್ಕೆ? ಅದಕ್ಕೆ ನಾವ್ ಏನ್ರಿ ಜಂತ ಆಗ ನಾನು ದವಾಖಾನೆ ಔಷಧ ತಂದು ಹಾಕ್ರಿ ಇದು ಮಾಡ್ರಿ ಮಾಡ್ತೀವ್ರಿ. ಗೊತ್ತಾಗ್ತಾವ ನಿಮ್ಗೆ? ಅವು ಎತ್ಕೊಳಕತ್ತಾರ ನಾರ್ತೈತ್ರಲ್ಲ ಹೇಸಿಗೆ, ಹೇಸಿಗೆ ನಾರಾನ ಜಂತ ಆಗ್ಯಾವ ಅಂತ ಗೊತ್ತಾಕೈತ್ರಿ. ಬೇರೆ ಇನ್ನೇನು ಗೊತ್ತಾಗುದಿಲ್ಲ, ಅದು ಬಿಟ್ಟು ಬೇರೆ ಏನು ಗೊತ್ತಾಗುದಿಲ್ಲ. ಏನ ನಾವೇನಿಲ್ಲ ಟ್ರೀಟ್ ಮಾಡ್ರಿ. ಇದಂತ ಶೇಷಿಗೆ ನಾರಕತನ ನಾವು ಇದಂತ ಆಗಿರ್ಬೇಕು ಅನ್ನೋದು ಗೊತ್ತಾಕತ್ರಿ. ಅಂತ ಮೇವು ತಿನ್ನೋದು ಕಡಿಮೆ ಆಗ್ತಾವ ರೀ ಒಳಗ್ರಿ. ಅಲ್ಲವಾ ತಾಯಿ, ಈ ಜಂತು ನಾಶಕ ಏನ್ ಜಂತುಗೆ ಏನ್ ಹೇಳಿದ್ರಲ್ಲ ನೀವು, ಜಂತು ಬಂದ್ರೆ ಏನ್ ಮಾಡ್ತೀರಿ? ಡಾಕ್ಟರ್ ಹತ್ರ ಔಷಧಿ ತಂದು ಹಾಕ್ತೀರಿ? ಹೌದಾ? ಬೇರೆ ಇಲ್ಲೇ ನಿಮ್ ಮನ್ಯಾಗ ಏನಾರು ಔಷಧಿ ಮಾಡ್ಕೊಳೋದು ಏನಾರು ಗೊತ್ತದಾವ? ಏನ್ ನಮ್ ಪರಿಚಯ ಇಲ್ರ, ಏನು ಮಾಡ್ಕೊಂಡಿಲ್ಲ ಅವ್ರಿಗೆ. ನೋಡೋಣ ಅಂತ ನಮ್ ಸುತ್ತಮುತ್ತಲು ಏನಾರು ಅಂತ ಔಷಧಿ ಇದ್ರೆ ಅದನ್ನ ಮಾಡಿ ನೋಡೋಣ. ಹಾ ನೋಡೋಣ ಅಂತ. ಹಾ ನೋಡೋಣ. ಅಂತ ಒಂದು ಔಷಧಿ ಬಹಳಷ್ಟು ಇರ್ತಾವ ನಮ್ ಪಶುಗಳಿಗೆ, ಆಡ ಆಕಳ ಎಮ್ಮೆ ಎಲ್ಲದಕ್ಕೂ ಇರ್ತಾವ. ಜಂತು ಬಂದ್ರು ಕೂಡ ನಮ್ಮ ನಾಟಿ ಔಷಧಿ ಇರ್ತಾವ, ನಮ್ ಸುತ್ತಮುತ್ತಲು ಇರೋದು ಮಾಡ್ಕೊಳ್ಲಿಕ್ ಬೇಕಾಗಿರೋ ಸಾಮಗ್ರಿ ಇರ್ತಾವ, ವಸ್ತುಗಳು ಸಿಗ್ತಾವ ನಮ್ಗೆ. ಅದ್ ಮಾಡ್ಕೊಂಡು ನೋಡೋಣ ನೋಡೋಣ ನೋಡೋಣ. ಈಗೇನ್ ಮಾಡ್ಬೇಕು ಅಂತ ನೋಡೋಣ, ತೋರಿಸ್ತೀನಲ್ಲ. ಇದಕ್ಕೇನು ಹೇಳ್ತಾರಂತಂದ್ರೆ ನಿಮಗೆ ಗೊತ್ತೈತೆ ಹೌದಿಲ್ಲ? ಏನಂತಾರೆ ಇದಕ್ಕೆ? ಲೋಳ್ಸೂರು ಬೇಕು. ಹಾಂ, ಒಂದು ಸ್ವಲ್ಪ ನೀರು ಬೇಕಾಗ್ತತಿ, ಕುರ್ಪಿ ಬೇಕಾಗ್ತತಿ. ಇಷ್ಟು ಬೇಕಾಗಿರೋ ಸಾಮಗ್ರಿ ನೋಡಿರಿ. ಈ ಇದು ಜಂತುನಾಶಕ ವಸ್ತು ನೋಡಿರಿ, ಇದು ಎಲ್ಲ ಕಡೆಗೂ ಬೆಳೀತಾವ. ಇದಕ್ಕೆ ಇಂಗ್ಲೀಷ್ನಾಗ ಆಂಗ್ಲ ಭಾಷೆಗೆ ಅಲೋವೆರಾ ಅಂತ ಹೇಳ್ತಾರೆ, ನಿಮ್ಮ ಭಾಷೆಗೆ ಆಡ ಭಾಷೆಗೆ ಇಲ್ಲಿ ಲೋಳ್ಸೂರು ಅಂತ ಹೇಳ್ತಾರೆ ಹೌದಿಲ್ಲ? ಇದು ಎಲ್ಲ ಕಡೆಗೂ ಬೆಳಿತಾವೆ ನೀವು ನೋಡಿರಿ. ಇದಕ್ಕೇನು ಭಾಳ ನೀರು ಬೇಡ, ನೀರು ಕಡಿಮೆ ಇದ್ದಲ್ಲೇ ಇದು ಚಲೋಗಿ ಬೆಳಿತಾವೆ. ನಿಮ್ಮೂರಿಗೂ ಎಲ್ಲ ನಿಮ್ಮ ಮನೆಯಾಗೆ ಅಲ್ಲಿ ಇಲ್ಲಿ ಎಲ್ಲ ಬೆಳೆದಿದ್ದು ನಿಮಗೆ ಗೊತ್ತೈತಿ, ನೀವು ಬೆಳೆಸ್ಕೊಂಡಿರಿ. ಇದು ಎಲ್ಲ ಕಡೆಗೂ ಸಿಗ್ತಾವೋ ಇಲ್ಲೋ? ಸಿಗ್ತಾವೆ. ಇದು ಉಪಯೋಗ ಮಾಡ್ಕೊಳ್ಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಹೌದಿಲ್ಲ? ಮೊದಲು ಈ ಲೋಳ್ ಸರದ ಈ ಮುಳ್ಳು ಇರ್ತಾವಲ್ಲ ಬದಿಗ, ಈ ಮುಳ್ಳನ್ನ ಈ ಕುರ್ಪಿಯಿಂದನೋ ಅಥವಾ ಚಾಕ ಇದ್ರೆ ಸುಲಭ ಆಗ್ತದೆ ನೋಡ್ರಿ. ಚಾಕಯಿಂದ ತೆಗಿಬೇಕ, ಕುರ್ಪಿಯಿಂದನೂ ತೆಗಿಬೋದು ಹೀಗೆ. ಆಮ್ಯಾಗೆ ಇದ್ರ ಮ್ಯಾಗ ಈಗ ಸಿಪ್ಪೆ ಇರ್ತಾವಲ್ಲ, ಈ ಸಿಪ್ಪೆ ತೆಗಿಬೇಕ. ನೀವು ತಲೆಗೆ ಹಾಕ್ತೀರಿ ಇದನ್ನೆಲ್ಲ? ತಲೆಗೆ ಹಾಕ್ಬೇಕಾದ್ರೆ ಹಿಂಗೇನಾದ್ರು ಸಿಪ್ಪೆ ತೆಗಿತೀರಿ? ಸಿಪ್ಪೆ ತೆಗೆದು ಮಾಡ್ತೀರಿ ಹೌದಿಲ್ಲ? ಹಾಗೆ ಮಾಡ್ಬೋದು. ಹೇಗೆ ನೀವೇನು ಮಾಡ್ತಿರಲ್ಲ ಅದು ನಿಮ್ಗೆ ಗೊತ್ತೈತಿ ಹಂಗೆ ಸಿಪ್ಪೆ ತೆಗೋದು ಹಂಗೆ ಅಂತ ಹೇಳಿ. ಈಗ ಸಿಪ್ಪೆ ತೆಗಿಬೇಕ. ಈಗ ಸಿಪ್ಪೆ ತೆಗೆದ್ಮ್ಯಾಗ ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಒಂದು ಪಟ್ಟಿ ತೆಗಿಬೇಕು. ಕೆಳಗಡೆ ಸಿಪ್ಪೆ ಹಂಗೆ ಇರ್ತತಿ, ಅದರಿಂದನೇ ಹಿಂಗೆ ತೆಗಿಬೋದು ನೋಡ್ರಿ ಹೌದಿಲ್ಲ? ಹಾಂ, ಸುಮಾರು 50 ಗ್ರಾಮ್ ಬರ್ತಾವು. ಈಗ ತಯಾರು ಮಾಡ್ಕೋತೀವಲ್ಲ ನಾವು ತೆಗೆದು ಲೋಳ್ಸೂರ್ದು, ಇವೊಂದು 50 ಗ್ರಾಮ್ ಆಗ್ತದೆ ನೋಡ್ರಿ. ಈ 50 ಗ್ರಾಮನ್ನ ನಾವು ಆಡು ಕುರಿ ಇಂಥವಕ್ಕೆ ತಿನ್ಸೋದ. ತಿನ್ಸಿದ್ರೆ ಏನಾಗ್ತಾವ ನೀವು ಹೇಳ್ತಿದ್ರಲ್ಲ ಈಗ, ಏನು ಜಂತು ಬರೋದು ನಿಲ್ತಾವ. ಇದಕ್ಕೆ ಜಂತು ನಾಶಕ ಕೆಲಸ ಮಾಡ್ತದ. ಹೇತ್ಗಳೋದು ನಿಲ್ಲಿಕ್ಕಿಲ್ರಿ. ಆ ಜಂತುವಿಂದ ಬಂದ್ರೆ, ಜಂತುವಿಂದ ಹೇತ್ಗಳೋದು ಬಂದಿದ್ರೆ ನಿಲ್ತಾವ್ರಿ. ಜಂತುವಿಂದ ಬರೋದು ನಿಲ್ತತಿ, ಜಂತು ನಾಶಕ ಕೆಲಸ ಮಾಡ್ತದೆ.
ಸಾಮಾನ್ಯವಾಗಿ ಗಬ್ಬಿದ್ದಕ್ಕೂ ಹಾಕ್ಬೋದ್ರಿ, ಏನು ಸಮಸ್ಯೆ ಇಲ್ಲ, ಚಲೋಗ ಆಗ್ತಾವ. ಗಬ್ಬಿದ್ದಕ್ಕೆ ಹಾಕಿದ್ರೆ ಇನ್ನೂ ಚಲೋಗ ಅದಕ್ಕೆ ಆರೋಗ್ಯ ಸುಧಾರಿಸ್ತತಿ, ಜಂತು ಬರಂಗಿಲ್ಲ. ಮತ್ತು ಸಣ್ಣ ಹುಟ್ಟಿದ ಮೇಕೆ ಮರಿ ಇಂಥವೆಲ್ಲ ಇರ್ತಾವಲ್ಲ, ಒಂದು ತಿಂಗಳ ಎರಡು ತಿಂಗಳು ಆದಾಗಲೇ ಸಾಮಾನ್ಯವಾಗಿ ಜಂತು ನಾಶಕ ಹಾಕ್ಬೇಕ್ರಿ. ಇಲ್ಲ ಅಂದರೆ ಆಮೇಲೆ ಜಂತು ನಾಶಕ ಹಾಕದಿದ್ರೆ ಆ ಸಮಯದಾಗ ಅವಕ್ಕೆ ಜಂತು ಬರ್ತಾವ. ಸಾಮಾನ್ಯ ಮೇಕೆ ಅದು ಆಡು ಮತ್ತು ಕುರಿದ ಮರಿಗಳು ಸಾಯ್ತಾವ, ಜಂತುವಿಂದ ಸಾಯ್ತಾವ ಜಾಸ್ತಿ ಆದ್ರೆ, ದೊಡ್ಡದು ಸಾಯ್ತಾವ ಜಾಸ್ತಿ ಜಂತು ಆದ್ರೆ. ಹಾಗಾಗಿ ಜಂತು ನಾಶಕ ಬೇಕೇ ಬೇಕು. ಇದನ್ನು ತಿಂಗಳಿಗೊಮ್ಮೆ ಹಾಕಿದ್ರೆ ಈ 50 ಗ್ರಾಮ್ ಲೋಳ್ ಸೂರ್ನ ಅವಕ್ಕೆ ಜಂತು ಬರೋಂಗಿಲ್ಲ. ಹಾಂ, ಈಗ ಆಡಿಗೆ ಬಾಯಿಗೆ ಹಾಕಿ ತಿನ್ನಿಸ್ಬೇಕ. ಹೀಗೆ ತಿನ್ನಿಸ್ಬೇಕು ನೋಡ್ರಿ. ಈಗ ನೋಡಿದ್ರಲ್ಲವ, ಹೀಗೆ ನಮ್ಮ ಸುತ್ತಮುತ್ತಲೇ ಸಿಗ್ತಾವ, ನಮ್ಮ ಮನೆ ಮುಂದೆ ಅಲ್ಲಿ ಇಲ್ಲಿ ಸಿಗ್ತಾವಲ್ಲ ಇಂಥದ್ದು ಲೋಳ್ ಸುರಿದಂಥದ್ದು ಉಪಯೋಗ ಮಾಡಿಕೊಂಡು ಮನೆಗೆ ಔಷಧಿ ಮಾಡ್ಕೋಬೋದು ಇಂಥ ರೋಗಗಳಿಗೋ ಅಥವಾ ಜಂತುಗಳಿಗೆ. ಜಂತು ಇದು ಮುಖ್ಯವಾಗಿರೋದು, ಜಂತು ನಾಶಕ ಕೆಲಸ ಮಾಡ್ತತಿ. ಇದು ಕೋಳಿಗೂ ತಿನ್ನಿಸ್ಲಿಕ್ಕೆ ಬರ್ತತಿ, ಅದಕ್ಕೂ ಜಂತು ನಾಶಕ ಕೆಲಸ ಮಾಡ್ತತಿ. ಆಡ, ಕುರಿ, ಕೋಳಿ ಇಂಥದ್ದಕ್ಕಿದನ್ನು ತಿನ್ನಿಸ್ಬೋದು. ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳೇನು ಬರ್ತಾವಲ್ಲ ನಮ್ಮ ಪಶುಗಳಿಗೆ, ಅವಕ್ಕೆ ನಾವು ಡಾಕ್ಟ್ರ್ ಹತ್ರ ಹೋಗೋದು ನಿಲ್ತತಿ, ಅವಕ್ಕೆ ಖರ್ಚಾಗೋದು ನಿಲ್ತಾವೆ. ನಾವೇ ಮನೆಯೊಳಗಿರೋಂಥ ಇಂಥ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಸಣ್ಣ ಪುಟ್ಟ ನಾಟಿ ಔಷಧಿ ಅಂತಾರೆ ಇದಕ್ಕೆ, ಅಥವಾ ಮನೆ ಔಷಧಿ ಅಂತಾರೆ, ಔಷಧಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಶುಗಳಿಗೆ ಆರೋಗ್ಯ ಚಲೋಗಿರ್ತಾವೆ, ಅವು ಚಲೋಗಿ ಬೆಳಿತಾವೆ. ಅಕ್ಕರೆ ಈ ಥರ ಜಂತು ಬಂತಂತಂದ್ರೆ ನಮ್ಮ ಆಡು ಅಥವಾ ಕುರಿಗೋ ಕೋಳಿಗೋ ಏನು ಮಾಡ್ತೀರಿ? ಡಾಕ್ಟ್ರ್ ಹತ್ರ ಹೋಗ್ತೀರಿ? ಈ ಡಾಕ್ಟ್ರ್ ಸಿಗ್ತಾರೆ ನಿಮಗೆ ಪಶುವೈದ್ಯರು? ಹತ್ರ ಇಲ್ಲೇ ಸಿಗ್ತಾವೋ ನಿಮ್ಮ ಊರ ಹತ್ರ ಐತಂದ್ರೆ ಪಶು ವೈದ್ಯಶಾಲೆ ಅಥವಾ ಆಸ್ಪತ್ರೆ ಐತಿ ಇಲ್ಲಿ? ಮತ್ತೆ ಎಲ್ಲಿ ಹೋಗ್ತೀರಿ? ರಾಯಬಾಗ್ ಹೋಗ್ತೀರಿ. ಜಂತುನಾಶಕ ಹಾಕಿಸ್ತೀರಿ ಯಾವಾಗಲಾರು? ಜಂತ ಅದಕ್ಕೆ ಹಾಕಿಸ್ತೀರಿ. ಎಷ್ಟು ಖರ್ಚಾಗ್ತಾವೋ ನಿಮ್ಗೆ? ಅಲ್ಲ, ಒಂದು ಆಡಿಗೆ ಒಂದು ಕುರಿಗೂ ಹಾಕ್ಸೋದಾದ್ರೆ ಎಷ್ಟು ಖರ್ಚಾಗ್ತವೆ? ಅಥವಾ ಒಂದು ಹಿಂಡಿಗೆ, ಒಂದು ಹಿಂಡಿಗೆ ನಿಮ್ಗೆ 1000 ರೂಪಾಯಿ ಮೇಲೆ ಖರ್ಚಾಗ್ತಾವೆ. ಹಾಂ, ಈಗ ಅಲ್ಲಿ ಹೋಗ್ಬೇಕು, ನಿಮ್ಗೆ ಸಮಯ ಹಾಕಬೇಕು, ತಗೊಂಡು ಹೋಗ್ಬೇಕು, ಇಲ್ಲ ಡಾಕ್ಟ್ರಿನ ಇಲ್ಲಿ ಕರೆಸ್ಬೇಕು, ಹೌದಿಲ್ಲ? ಅದ್ರ ಬದಲು ನಾವು ಬೇರೆ ಸುಲಭವಾಗಿರ್ತಕ್ಕಂಥದ್ದು ಸರಳವಾಗಿರೋ ಅಂಥ ಔಷಧಿನ ನಾವು ಮಾಡ್ಕೋಬೋದು. ಇಂಥದ್ದಕ್ಕೆ ಮಾಡಿಕೊಂಡ್ರೆ ಏನಾಗ್ತಾವ, ಅಂಥ ಖರ್ಚು ಸಮಯ ನಷ್ಟ ಆಗೋದು ನಮಗೆ ನಿಲ್ತಾವ, ನಮ್ಮ ಪಶುಗಳಿಗೆ ಆರೋಗ್ಯನೂ ಚಲೋ ಆಗ್ತಾವೆ.